ಐಪಿಎಲ್ ಅನ್ನೋದು ಕೇವಲ ಲೀಗ್ ಅಲ್ಲ, ಅಕ್ಷರಶಃ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಏನೂ ಇಲ್ಲದವರು ಐಪಿಎಲ್ ನಿಂದ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗಿದ್ದಾರೆ. ಸ್ವಂತದೊಂದು ಮನೆ ಇಲ್ಲದ ಆಟಗಾರರಿಂದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಟ್ಯಾಲೆಂಟ್ ಮತ್ತು ಅದಕ್ಕೆ ತಕ್ಕಂತೆ ಕನ್ಸಿಸ್ಟೆನ್ಸಿ ಇದ್ರೆ ಈ ಶ್ರೀಮಂತ ಲೀಗ್ನಲ್ಲಿ ಯಾರು ಬೇಕಾದರೂ ಕೆಲವೇ ವರ್ಷಗಳಲ್ಲಿ ನೂರಾರು ಕೋಟಿಗೆ ಒಡೆಯರಾಗಬಹುದು. ಇದಕ್ಕೆ ಈ ಆಟಗಾರರೇ ಸಾಕ್ಷಿ. ಐಪಿಎಲ್ನಲ್ಲಿ ಸಿಎಸ್ಕೆ ಅಂದ್ರೆ ಧೋನಿ, ಧೋನಿ ಅಂದ್ರೆ ಸಿಎಸ್ಕೆ. ಐಪಿಎಲ್ ಆರಂಭದಿಂದಲೂ ಧೋನಿ ಒಂದೇ ಒಂದು ಸೀಸನ್ ಮಿಸ್ ಮಾಡಿಕೊಂಡಿಲ್ಲ. ಬೆಟ್ಟಿಂಗ್ ಪ್ರಕರಣದಿಂದಾಗಿ ಸಿಎಸ್ಕೆ ಬ್ಯಾನ್ ಆದಾಗ ಮಾತ್ರ ಪುಣೆ ಜೈಂಟ್ಸ್ ತಂಡದ ಪರ ಧೋನಿ ಆಡಿದ್ರು. ಅದು ಬಿಟ್ರೆ ಉಳಿದೆಲ್ಲ ಸೀಸನ್ಗಳಲ್ಲೂ ಯೆಲ್ಲೋ ಜರ್ಸಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಧೋನಿ 15 ಐಪಿಎಲ್ನ ಎಲ್ಲ ಸೀಸನ್ಗಳಿಂದ 164 ಕೋಟಿ ದುಡಿದಿದ್ದಾರೆ. ರೋಹಿತ್ ಶರ್ಮಾ ಐಪಿಎಲ್ನ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್. ರೋಹಿತ್ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ಒಂದಲ್ಲ ಎರಡಲ್ಲ 5 ಬಾರಿ ಕಪ್ ಎತ್ತಿ ಹಿಡಿದಿದ್ದಾರೆ. ಮೊದಲ ಸೀಸನ್ ಇಂದ ಐಪಿಎಲ್ ಆಡ್ತಿರೋ ರೋಹಿತ್ ಈವರೆಗೂ ಐಪಿಎಲ್ ನಿಂದಲೇ 162.6 ಕೋಟಿ ಗಳಿಸಿದ್ದಾರೆ. ಆ ಮೂಲಕ ಐಪಿಎಲ್ ನಿಂದ ಅತಿ ಹೆಚ್ಚು ಹಣ ಗಳಿಸಿರೋ ಆಟಗಾರರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಕ್ರಿಕೆಟ್ ಜಗತ್ತಿನ ನಂಬರ್ 1 ಶ್ರೀಮಂತ ಆಟಗಾರ ವಿರಾಟ್ ಕೊಹ್ಲಿ ಐಪಿಎಲ್ನಲ್ಲಿ ಮಾತ್ರ 3ನೇ ಸ್ಥಾನದಲ್ಲಿದ್ದಾರೆ. ಧೋನಿ, ರೋಹಿತ್ ಶರ್ಮಾ ನಂತರ ಅತಿ ಹೆಚ್ಚು ಹಣ ಗಳಿಸಿರೋ ಆಟಗಾರರಾಗಿದ್ದಾರೆ. ಐಪಿಎಲ್ ಮೊದಲ ಸೀಸನ್ ಇಂದಲೂ ಕೊಹ್ಲಿ ಆರ್ಸಿಬಿ ಬಿಟ್ಟು ಬೇರೆ ತಂಡಗಳ ಕಡೆ ಮುಖಾನು ಮಾಡಿಲ್ಲ. 11 ವರ್ಷಗಳ ಕಾಲ ರೆಡ್ ಆರ್ಮಿ ಕ್ಯಾಪ್ಟನ್ ಆಗಿದ್ದ ಕೊಹ್ಲಿ ಈವರೆಗೂ 162 ಕೋಟಿ ಜೇಬಿ ಗಳಿಸಿದ್ದಾರೆ. ಮಿಸ್ಟರ್ ಐಪಿಎಲ್ ಸುರೇಶ್ ರೈನಾ ಐಪಿಎಲ್ನಿಂದ ಅತಿ ಹೆಚ್ಚು ಹಣ ಗಳಿಸಿರೋ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಸಿಎಸ್ಕೆ ತಂಡದ ಆಟಗಾರರಾಗಿದ್ದ ರೈನಾ ಇದೇ ವರ್ಷ ಐಪಿಎಲ್ಗೆ ಗುಡ್ ಬೈ ಹೇಳಿದ್ರು. ಆದರೆ 14 ಐಪಿಎಲ್ ಸೀಸನ್ಗಳಿಂದ ಈ ಎಡಗೈ ಬ್ಯಾಟ್ಸ್ಮನ್ ಗಳಿಸಿದ್ದು ಬರೋಬ್ಬರಿ 110 ಕೋಟಿ ರೂಪಾಯಿ. ಇನ್ನು ಮಿಸ್ಟರ್ 360 ಎಬಿ ಡಿವಿಲಿಯರ್ಸ್ ಈ ಲಿಸ್ಟ್ನಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಐಪಿಎಲ್ನಲ್ಲಿ 2 ವರ್ಷ ಡೆಲ್ಲಿ ಡೇರ್ ಡೆವಿಲ್ಸ್, 10 ವರ್ಷ ಆರ್ಸಿಬಿ ಪರ ಬ್ಯಾಟ್ ಬೀಸಿದ ಎಬಿಡಿ ಐಪಿಎಲ್ನಿಂದಲೇ ಒಟ್ಟು 102.5 ಕೋಟಿ ಜೇಬಿ ಗಳಿಸಿದ್ದಾರೆ. ನಾವು ಇಷ್ಟೊತ್ತು ಹೇಳಿದ್ದು ಟಾಪ್ 5 ಪ್ಲೇಯರ್ಸ್ ಬಗ್ಗೆ ಮಾತ್ರ. ಆದರೆ ಇನ್ನೂ ಹಲವು ಆಟಗಾರರು ಕೇವಲ ಐಪಿಎಲ್ನಿಂದಲೇ ಕೋಟಿ ಕೋಟಿ ಗಳಿಸಿದ್ದಾರೆ. ಐಪಿಎಲ್ನಿಂದಲೇ ಲೈಫ್ ಸೆಟಲ್ ಮಾಡಿಕೊಂಡು ಆರಾಮಾಗಿದ್ದಾರೆ. ಒಟ್ಟಿನಲ್ಲಿ ಟ್ಯಾಲೆಂಟ್, ಕನ್ಸಿಸ್ಟೆನ್ಸಿ ಇದ್ರೆ ಐಪಿಎಲ್ನಲ್ಲಿ ದುಡ್ಡು ತಾನಾಗೆ ಹುಡುಕಿಕೊಂಡು ಬರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕೇ?